ಭಕ್ತಿ ಭಾವವನ್ನ ಬೆಸೆದು ಅಧ್ಯಾತ್ಮ ಲೋಕದೆಡೆಗೆ ಕೊಂಡೊಯ್ಯುವ ಜ್ಯೋತಿರ್ಗಮಯ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ದೀಪ್ತಿ. ಕಣ್ಮನ ತಣಿಸುವ ರಮ್ಯಾದ್ಭುತವಾದ ಪ್ರಕೃತಿಯ ನಡುವೆ ವಿರಾಜಿಸುತ್ತಿರುವ ಈ ದೇವಾಲಯಕ್ಕೆ ಭವ್ಯವಾದಂಥ ಪರಂಪರೆ ಇದೆ. ದೇವಾಲಯದಲ್ಲಿ ಪೂಜಿಸಲ್ಪಡುತ್ತಿರುವ ಅಪ್ರತಿಮ ತೇಜಸ್ಸಿನಿಂದ ಕೂಡಿದ ಹನುಮ ಭಜಕರನ್ನ ಪೊರೆಯುತ್ತಾ ಇದ್ದಾನೆ. ರಾಮನ ಬಂಟ ಹನುಮಂತನೇ ಒಲಿದು ನೆಲೆ ನಿಂತಿರುವ ಈ ರಮಣೀಯ ಕ್ಷೇತ್ರ ರಾಮಾಯಣದ ಕಥೆಯನ್ನ ಹೇಳತ್ತೆ. ಹಾಗಾದ್ರೆ ಬನ್ನಿ ವೀಕ್ಷಕರೇ, ಈ ಕ್ಷೇತ್ರ ಯಾವುದು, ಈ ಪುಣ್ಯ ಕ್ಷೇತ್ರದಲ್ಲಿ ಉದ್ಭವಿಸಿರುವ ಅಂಜನಾ ಸುತ್ತ ಆಂಜನೇಯನ ಮಹಿಮೆ ಏನು ಅನ್ನೋದನ್ನ ನೋಡ್ಕೊಂಬರೋಣ. ಚೆಲುವನ್ನೇ ಮೈಗತ್ತಿಕೊಂಡಿರೋ ಗಿರಿಶಿಖರಗಳು, ಹಚ್ಚ ಹಸಿರಿನಿಂದ ನಳನಳಿಸುವ ಬೆಟ್ಟಗಳ ಸಾಲು ಸಾಲು, ದಾರಿಯುದ್ದಕ್ಕೂ ಇರುವ ಭೂತಾಯಿಯ ಹಸಿರ ಸಂಪತ್ತಿನ ಸಮ್ಮಿಲನವನ್ನು ದಾಟಿ ಸಾಗುವಾಗ ಪುಟ್ಟ ಅಯೋಧ್ಯೆಯೊಂದು ಕೈ ಬೀಸಿ ಕರೆಯುತ್ತದೆ. ಹೌದು, ಭೂಲೋಕದ ಸ್ವರ್ಗದಂತಿರುವ ಈ ಅಯೋಧ್ಯೆಯಲ್ಲಿ ಅಪಾರ ಮಹಿಮೆಯಿಂದ ತ್ರಿಲೋಕಗಳನ್ನು ಶೋಭಾಯಮಾನವಾಗಿಸಿದ ಹನುಮಂತನ ಜೊತೆಗೆ ಕೋದಂಡ ರಾಮನು ಒಲಿದು ನೆಲೆ ನಿಂತಿದ್ದಾನೆ. ಇದು ಪುತ್ತೂರಿನಲ್ಲಿ ಈಶ್ವರ ಮಂಗಳ ಪ್ರದೇಶದಲ್ಲಿರುವ ಹನುಮಗಿರಿ ಕ್ಷೇತ್ರ. ಈ ಕ್ಷೇತ್ರದ ಒಳಗಡೆ ಧಾವಿಸಿ ಬರುವಾಗ ಮನಸ್ಸು ಪ್ರಫುಲ್ಲಿತವಾಗುತ್ತದೆ. ಹಚ್ಚನೆಯ ಹಸಿರಾದ ಹುಲ್ಲು, ಪುಷ್ಪ ಸಮೃದ್ಧವಾದ ಗಿಡ ಬಳ್ಳಿಗಳು, ಅವುಗಳ ನಡುವೆ ಮುಂದೆ ಸಾಗುವ ಕಾಲುದಾರಿ ಮೈಮನಗಳನ್ನು ಪುಳಕಿತಗೊಳಿಸುತ್ತವೆ. ಮೆಟ್ಟಿಲುಗಳನ್ನೇರಿಕೊಂಡು ಕ್ಷೇತ್ರದ ಪ್ರಧಾನ ಭಾಗವಾದ ಆಂಜನೇಯ ಮಂದಿರಕ್ಕೆ ತಲುಪಿದಾಗ ಭಜಕರರು ಭಕ್ತಿ ಭಾವ ಪರವಶರಾಗುತ್ತಾರೆ. ಪಂಚಮುಖಿ ಆಂಜನೇಯನ ವಿಗ್ರಹವು ತೆರೆದೆದೆಯ ಭಕ್ತರನ್ನು ಮಂತ್ರಮುಗ್ಧರನ್ನಾಗಿಸುತ್ತದೆ. ಅಂಜನಾ ದೇವಿಯ ಮಗನಾದ ಆಂಜನೇಯನೇ ಒಲಿದು ನೆಲೆ ನಿಂತಿರುವ ಪುಣ್ಯಕ್ಷೇತ್ರವಿದು. ಮಹತ್ತರವಾದ ಪ್ರತಾಪ ಮತ್ತು ತೇಜಸ್ಸಿನಿಂದ ಕೂಡಿದ ಈ ಹನುಮಂತನ ದೇವಾಲಯದ ಕೀರ್ತಿ ಅನಂತವಾದುದು. ಜಯ ಹನುಮಾನ್ ಜ್ಞಾನ ಗುಣ ಸಾಗರ್, ಜಯ ಕಪೀಸ್ ತಿಹುಲೋಕ್ ಉಜಾಗರ್ ಅನ್ನೋ ಮಾತಿನಂತೆ ಶ್ರೀ ಕ್ಷೇತ್ರದಲ್ಲಿ ನೆಲೆ ನಿಂತಿರುವ ಹನುಮಂತ ಜ್ಞಾನ ಹಾಗೂ ಗುಣಗಳ ಸಾಗರವುಳ್ಳವನು. ಅಪಾರ ಮಹಿಮೆಯಿಂದ ತ್ರಿಲೋಕಗಳನ್ನು ಶೋಭಾಯಮಾನವಾಗಿಸಿದವ, ಸದ್ಭಕ್ತರನ್ನು ಸದಾಕಾಲವೂ ಪೊರೆದು ರಕ್ಷಿಸುತ್ತಿರುವ ಇವನು ಚಿರಂಜೀವಿ, ರಾಮಭಂಟ, ವಾಯುಪುತ್ರನೂ ಹೌದು. ಬೇರೆ ಬೇರೆ ನಾಮಗಳಿಂದ ಕರೆಯಲ್ಪಡುವ ಪಂಚಮುಖಿ ಆಂಜನೇಯ ಭಕ್ತರಿಗೆ ಶ್ರೀ ಕ್ಷೇತ್ರದಲ್ಲಿ ಅಭಯ ನೀಡುತ್ತಾನೆ. ಶರಣು ಬಂದ ಭಕ್ತರ ಮನದ ಇಷ್ಟಾರ್ಥಗಳನ್ನು ಕರುಣಿಸುತ್ತಾನೆ. ಈಶ್ವರ ಮಂಗಳ ಪ್ರದೇಶದಲ್ಲಿರುವ ಹನುಮಗಿರಿ ಕ್ಷೇತ್ರವು ಒಮ್ಮೆ ನೋಡುಗರಿಗೆ ಭೂಲೋಕದಲ್ಲಿರುವ ಅಯೋಧ್ಯೆಯಂತೆ ಭಾಸವಾಗುತ್ತದೆ. ಇಲ್ಲಿ ಪ್ರತಿಷ್ಠಾಪಿಸಲಾಗಿರುವ ವೀರ ಮಾರುತಿಗೆ ಅಪಾರವಾದ ಶಕ್ತಿ ಇದೆ. ಇದಕ್ಕೆ ಸಾಕ್ಷಿ ಪರ ಊರುಗಳಿಂದಲೂ ಕ್ಷೇತ್ರದತ್ತ ಧಾವಿಸಿ ಬರೋ ಭಕ್ತ ಜನರು. ಶರಣ ಎಂದು ಬರುವ ಆಸ್ತಿಕ ಭಕ್ತರನ್ನು ಪೊರೆಯುತ್ತಿದ್ದಾನೆ ಇಲ್ಲಿ ನೆಲೆ ನಿಂತಿರುವ ಪಂಚಮುಖಿ ಹನುಮಂತ. ಎಷ್ಟೋ ದೇವಸ್ಥಾನಗಳು ತುಂಬ ವರ್ಷದಿಂದ ಇದ್ದರೂ ಕೂಡ ಅಲ್ಲಿ ಪ್ರಸಿದ್ಧಿ ಬರುವುದಿಲ್ಲ, ಆದರೆ ಇದು ಬಹಳ ಸ್ವಲ್ಪ ಅವಧಿಯಲ್ಲೇ ತುಂಬ ಪ್ರಸಿದ್ಧಿ ಹೊಂದಿದಂತಹ ಒಂದು ದೇವಸ್ಥಾನವಾಗಿದೆ. ಇಲ್ಲಿ ಮುಖ್ಯವಾಗಿ ಆಂಜನೇಯನ ಪೂಜೆ ನಡೀತದೆ, ಆದರೆ ಅದರೊಟ್ಟಿಗೆ ಕೋದಂಡರಾಮ ದೇವಾಲಯವು ಕೂಡ ಇದೆ. ಈ ಎರಡೂ ದೇವಾಲಯಗಳ ವಿಶೇಷತೆ ಏನು ಅಂತೇಳಿದರೆ, ಯಾರೇ ಆದರೂ ಕೂಡ ಮುಕ್ತವಾಗಿ ದೇವರನ್ನು
ನೋಡಬಹುದು ಮತ್ತು ದೇವರ ಅನುಗ್ರಹ ಪಡಿಬಹುದು. ಅಂದರೆ ಈಗಿನ ಕಾಲದಲ್ಲಿ ಕಲಿಯುಗದಲ್ಲಿ ಬಹಳ ಬೇಗನೆ ಜನರಿಗೆ ಏನಾದರೂ ಒಂದು ಅಭಿಪ್ರಾಯ ಬಂದರೆ, ಅಂದರೆ ಒಂದು ಮನಃಶಾಂತಿಯೋ ಅಥವಾ ರೋಗ ರುಜಿನಗಳಿಂದ ಮುಕ್ತಿಯೋ ಅಥವಾ ಇನ್ಯಾವುದಾದ್ರೂ ಒಂದು ವಿದ್ಯಾಬುದ್ಧಿಯೋ ಯಾವುದಾದ್ರೂ ಬೇಕಂತೇಳಿದರೆ ಬೇಗನೆ ಫಲ ಸಿಗಬೇಕಂತೇಳಿ, ಆದರೆ ಆಂಜನೇಯನ ಸೇವೆ ಮಾಡಿದರೆ ಇದರಿಂದ ಬೇಗನೆ ಫಲ ಸಿಗ್ತದೆ ಅಂತ ನಂಬಿಕೆ ಇದೆ. ಅದು ಆಗಿದೆ ಕೂಡ. ಇಲ್ಲಿ ಎಷ್ಟೋ ಮಂದಿ ರೋಗ ರುಜಿನ ಹೊಂದಿದವರು ಬಂದು ಗುಣಮುಖರಾಗಿ ಹೋಗಿದ್ದಾರೆ, ಪ್ರಾರ್ಥನೆ ಸಲ್ಲಿಸಿ ಗುಣಮುಖರಾಗಿ ಹೋಗಿದ್ದಾರೆ. ಹಾಗೆ ವಿದ್ಯಾಬುದ್ಧಿ ಮತ್ತು ಏನಾದರೂ ಶತ್ರುಗಳ ಪೀಡೆ ಇದನ್ನೆಲ್ಲ ಪರಿಹರಿಸಲಿಕ್ಕೆ ಬಂದು ಇಲ್ಲಿ ಪ್ರಾರ್ಥನೆ ಮಾಡಿ ಹೋದವರಿಗೆ ಕೂಡಲೇ ಅದರ ಫಲ ಸಿಕ್ಕಿದೆ. ನಾವು ಇಲ್ಲಿಯೇ ಇದೇ ಊರಿನಲ್ಲಿದ್ದರೂ ಆಗಾಗ ಬಂದು ಇಲ್ಲಿ ಒಂದು ಅಷ್ಟೋತ್ತರ ಅರ್ಚನೆ ಅಂತೇಳಿ ದೇವರಿಗೆ ಅಷ್ಟೋತ್ತರ ಅರ್ಚನೆ ಅವರ ಹೆಸರು ನಾಮಸ್ಮರಣೆ ಮಾಡುವುದರಿಂದ ಮನಃಶಾಂತಿ ಸಿಗ್ತದೆ. ಅದಕ್ಕೋಸ್ಕರ ನಾವು ಆಗಾಗ ಇಲ್ಲಿಗೆ ಬರ್ತಾ ಇದ್ದೇವೆ ಮತ್ತು ಇದರಿಂದ ಎಲ್ಲರಿಗೂ ಕೂಡ ಒಳ್ಳೆಯದಾಗ್ತದೆ ಅಂತೇಳಿ ನಾನು ಇಷ್ಟು ವರ್ಷದ ಅನುಭವದಿಂದ ಕಂಡಿದ್ದೇನೆ. ಪುತ್ತೂರಿನ ಈಶ್ವರ ಮಂಗಳ ಪ್ರದೇಶದಲ್ಲಿರುವ ಹನುಮಗಿರಿ ಕ್ಷೇತ್ರ ಅನೇಕ ಸೋಜಿಗಳಲ್ಲಿ ಒಂದಾಗಿದೆ. ಬಹುದೊಡ್ಡ ವಿದ್ವಾಂಸ, ಸದ್ಗುಣ ಸಂಪನ್ನ ಹಾಗೂ ಅತ್ಯಂತ ಚತುರನಾಗಿರುವ ಈ ಹನುಮನಲ್ಲಿ ನಾವು ಭಕ್ತಿಯಿಂದ ಪ್ರಾರ್ಥಿಸಿದರೆ ನೆನೆದ ಕೆಲಸ ಕಾರ್ಯಗಳು ಅಡ್ಡಿ ಆತಂಕಗಳಿಲ್ಲದೆ ನೆರವೇರುತ್ತದೆ. ಇದರ ಅನುಭವ ಹಲವು ಭಕ್ತರಿಗೆ ಈಗಾಗಲೇ ಆಗಿದ್ದು, ನೊಂದು ಬೆಂದು ಬಸವಿಳಿದು ಕ್ಷೇತ್ರಕ್ಕೆ ಬಂದ ಭಜಕರರ ಹಲವು ಕಷ್ಟಗಳನ್ನು ಬಗೆಹರಿಸಿದ ಉದಾಹರಣೆಗಳು ಇಲ್ಲಿವೆ. ಅಂಜನಾ ತನಯ್ಯನ ಕಾರಣಿಕವನ್ನು ಕಂಡು ಇಲ್ಲಿಗೆ ಭೇಟಿ ನೀಡುವ ಭಕ್ತರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಲೇ ಇದೆ. ಪುತ್ತೂರಿನ ಈಶ್ವರಮಂಗಳ ಪ್ರದೇಶದಲ್ಲಿರುವ ಹನುಮಗಿರಿ ಕ್ಷೇತ್ರ ನಿರ್ಮಿತವಾಗಿರುವುದರ ಹಿಂದೆ ಸುಂದರ ಕಥೆಯಿದೆ. ಬಲ್ಲವರ ಮಾತಿನಂತೆ ಈ ಹನುಮಗಿರಿ ದೇವಾಲಯಕ್ಕೂ ರಾಮಾಯಣದ ಕಾಲಕ್ಕೂ ನಂಟಿದೆ. ಪುರಾಣದ ಕಥೆಯಲ್ಲಿ ಹೇಳಿರುವಂತೆ ಶಿವ ಪಾರ್ವತಿಯರ ಸಂಯೋಗದ ಶಕ್ತಿಯನ್ನು ಅಂಜನಾ ದೇವಿಯಲ್ಲಿ ನಿಕ್ಷೇಪಿಸಲು ವಾಯುದೇವರನ್ನು ಜಗದುಡಿಯ ಕರೆಯುತ್ತಾನೆ. ಶಿವ ಪಾರ್ವತಿಯ ಸಂಯೋಗದ ಶಕ್ತಿಯಿಂದ ಅಂಜನಾ ದೇವಿ ಆಂಜನೇಯನಿಗೆ ಜನ್ಮ ನೀಡುತ್ತಾಳೆ. ಶ್ರೀರಾಮನ ಬಂಟನಾಗಿ ಬೆಳೆಯುತ್ತಾನೆ. ಯುದ್ಧ ಕಾಂಡದ ಸಂದರ್ಭ ಹನುಮಂತ ಸಂಜೀವಿನಿ ಪರ್ವತವನ್ನು ತಂದು ಅದನ್ನು ಮತ್ತೆ ಮರಳಿಸುವಾಗ ಅದರ ತುಂಡೊಂದು ಭೂಮಿಯ ಮೇಲೆ ಬೀಳುತ್ತದೆ. ಸಂಜೀವಿನಿ ಪರ್ವತದ ಒಂದಂಶ ಬಿದ್ದ ಸ್ಥಳವೇ ಈ ಹನುಮಗಿರಿ ಬೆಟ್ಟ. ಸುಮಾರು 6 ವರ್ಷಗಳ ಹಿಂದೆ ಪುತ್ತೂರಿನ ಈಶ್ವರ ಮಂಗಳ ಪ್ರದೇಶದಲ್ಲಿರುವ ಜನರಿಗೆ ಇಲ್ಲಿ ಹನುಮ ದೇವಾಲಯ ಮಾಡಬೇಕು ಅನ್ನೋದಾಗಿ ಅಷ್ಟಮಂಗಳ ಪ್ರಶ್ನೆಯಿಂದ ತಿಳಿದುಬಂತು. ಅಷ್ಟಮಂಗಳ ಪ್ರಶ್ನೆಯಲ್ಲಿ ಈ ಕಪೀಶ್ವರನನ್ನು ನಂಬುವಂತೆ ತಿಳಿಸಿದರು. ತದನಂತರ ಈ ಪ್ರದೇಶದಲ್ಲಿ ಊರ ಜನರು ಪಂಚಮುಖಿ ಹನುಮನನ್ನು ಪ್ರತಿಷ್ಠಾಪಿಸಿ ಆರಾಧನೆ ಮಾಡುತ್ತಾರೆ. 5 ವರ್ಷಗಳ ಹಿಂದೆ ಅಷ್ಟಬಂಧ ಬ್ರಹ್ಮಕಲಶ ನಡೆಸಿ ಪೂಜಿಸಲ್ಪಟ್ಟ ಪವನಕುಮಾರ ಹನುಮಂತ ಇವತ್ತು ಸದ್ಭಕ್ತರನ್ನು ಪುರಿದು ಕಷ್ಟ ಕಾರ್ಪಣ್ಯಗಳನ್ನು ದೂರೀಕರಿಸಿ ನಂಬಿ ಬಂದ ಭಕ್ತರನ್ನು ಕೈ ಬಿಡದೆ ಪೊರೆಯುತ್ತಿದ್ದಾನೆ. 2011 ಪ್ರತಿಷ್ಠಾಪನೆಯಾಗಿರುವಂತಹ ಏಕಶಿಲೆಯ ಕೃಷ್ಣಶಿಲೆಯಲ್ಲಿ ಸ್ಥಾಪನೆಯಾಗಿರುವಂತಹ ಈ ಪಂಚಮುಖಿ ಆಂಜನೇಯ ಸ್ವಾಮಿಯು 5 ಮುಖಗಳನ್ನು ಹೊಂದಿದ್ದಾನೆ. ಈ 5 ಮುಖಗಳು ಸಹಿತ ಪ್ರತ್ಯೇಕವಾದಂತಹ ಒಂದೊಂದು ಕ್ಷೇತ್ರದ ಸಾನ್ನಿಧ್ಯವನ್ನು ಸಾರುವುದರ ಜೊತೆಗೆ ಈ ಕ್ಷೇತ್ರವನ್ನು ಇಲ್ಲಿ ಆಂಜನೇಯನನ್ನು ಇಲ್ಲಿ ಸ್ಥಾಪನೆ ಮಾಡಲಿಕ್ಕೆ ಮುಖ್ಯವಾದಂತಹ ಕಾರಣ ಅಂದರೆ ಈ ಕ್ಷೇತ್ರದಲ್ಲಿ ಅಷ್ಟಮಂಗಲ ಪ್ರಶ್ನೆಯನ್ನು ಹಾಕಿ ಕೇಳಲಿಕ್ಕೆ ಈ ಸ್ಥಳದಲ್ಲಿ ಆಂಜನೇಯ ಸ್ವಾಮಿಯ ಶಕ್ತಿಯು ಐಕ್ಯವಾಗಿದೆ. ಆದ್ದರಿಂದ ಈ ಸ್ಥಳದಲ್ಲಿ ಆಂಜನೇಯ ಸ್ವಾಮಿಯ ದೇವಸ್ಥಾನವನ್ನು ಪ್ರತಿಷ್ಠಾಪನೆ ಮಾಡಬೇಕು ಅಂತ ದೈವಜ್ಞರು ಸೂಚಿಸಿರುತ್ತಾರೆ. ಅದೇ ರೀತಿಯಾಗಿ ಈ ಕ್ಷೇತ್ರದಲ್ಲಿ ಪಂಚಮುಖಿ ಏಕಶಿಲೆಯ ಪಂಚಮುಖಿ ಆಂಜನೇಯ ಸ್ವಾಮಿಯ ಮೂರ್ತಿಯನ್ನು ಪ್ರತಿಷ್ಠಾಪಿಸಲಾಗಿದೆ. ಇನ್ನು ಇಲ್ಲಿ ನೆಲೆಯಾಗಿರುವ ಮಾರುತಿಯು ಪಂಚಮುಖಿ. ಹನುಮ ಇಲ್ಲಿ 5 ರೂಪವನ್ನು ಧರಿಸಲು ಕಾರಣ ಹೊಂದಿದೆ. ತ್ರೇತಾಯುಗದಲ್ಲಿ ಶ್ರೀರಾಮ ಮತ್ತು ರಾವಣ ಇವರ ನಡುವೆ ಯುದ್ಧವಾಗುತ್ತದೆ. ಶ್ರೀರಾಮ ರಾವಣನ ಯುದ್ಧದ ಸಮಯದಲ್ಲಿ ಅಹಿರಾವಣ ಮತ್ತು ಮಹಿರಾವಣ ಇವರಿಬ್ಬರು ರಾಕ್ಷಸರು ಪಾತಾಳದಿಂದ ಹನುಮನ ಸಂಹಾರಕ್ಕಾಗಿ ಬರುತ್ತಾರೆ. ಆಗ ಮಾರುತಿರಾಯನು ಅವರನ್ನು ಕೊಂದು ಹಾಕುತ್ತಾನೆ. ನಂತರ ಪಾತಾಳದಲ್ಲಿ ಆ ರಾಕ್ಷಸರಿಗಿಂತಲೂ ಭಯಂಕರವಾದ ರಾಕ್ಷಸರ ಸೃಷ್ಟಿಯಾಗುತ್ತದೆ. ಈ ರಾಕ್ಷಸರು
ಮಾರುತಿ ರಾಯನಿಂದ ಸಾಯುತ್ತಿರಲಿಲ್ಲ. ಅವರನ್ನು ನಾಶ ಮಾಡಲು ಮಾರುತಿ ರಾಯನು ಪಂಚಮುಖಿ ಹನುಮನ ಅವತಾರವನ್ನು ಧರಿಸುತ್ತಾನೆ. ಈ ರೂಪದಿಂದ ಅಸುರರನ್ನು ನಾಶ ಮಾಡುತ್ತಾನೆ. ಹೀಗಾಗಿಯೇ ಕ್ಷೇತ್ರದಲ್ಲಿ 5 ಮುಖಗಳುಳ್ಳ ಹನುಮನ ಪ್ರತಿಷ್ಠೆಯನ್ನು ಮಾಡಲಾಗಿದೆ. ಇನ್ನು ಹನುಮಗಿರಿ ಕ್ಷೇತ್ರದಲ್ಲಿ ನೆಲೆಯಾಗಿರುವ ಮಾರುತಿಯ ಪಂಚಮುಖಗಳು ಬೇರೆ ಬೇರೆ ಶಕ್ತಿ ಮತ್ತು ಸಾಮರ್ಥ್ಯಗಳ ಪ್ರತೀಕಗಳಾಗಿವೆ. ಈ 5 ಮುಖಗಳಲ್ಲಿ ಒಂದಾಗಿರುವ ಹನುಮನ ಮುಖವು ಪೂರ್ವದೆಡೆಗೆ ಇರುತ್ತದೆ. ಮನಸ್ಸಿನಲ್ಲಿ ಸಾತ್ವಿಕತೆ ಮತ್ತು ಪವಿತ್ರತೆಯನ್ನು ನಿರ್ಮಿಸುವುದರೊಂದಿಗೆ ಯಶಸ್ಸನ್ನು ನೀಡುವುದೇ ಈ ಮುಖದ ಕಾರ್ಯವಾಗಿದೆ. ಈ ಪಂಚಮುಖಗಳಲ್ಲಿ ನರಸಿಂಹನ ಮುಖವು ಒಂದು. ಈ ಮುಖವು ದಕ್ಷಿಣದತ್ತ ಇದ್ದು ನಿರ್ಭಯತೆ ಮತ್ತು ಸಂಕಟಗಳನ್ನು ಎದುರಿಸುವ ಪ್ರಬಲ ಶಕ್ತಿಯನ್ನು ಸೂಚಿಸುತ್ತದೆ. ಭೂತ ಪ್ರೇತ ಸಂಬಂಧ ಬಾಧೆ ಮತ್ತು ಶತ್ರುಗಳ ನಿವಾರಣೆ ಮಾಡುವುದು ಈ ಮುಖದ ಕಾರ್ಯವಾಗಿದೆ. ಹನುಮನ ಮತ್ತೊಂದು ಮುಖ ಗರುಡ. ಇದು ಪಶ್ಚಿಮ ದಿಕ್ಕಿಗಿದ್ದು ಜಾದೂಮಾಟ, ಮಂತ್ರತಂತ್ರ, ಪಿಶಾಚ ಬಾಧೆ, ಭೂತಬಾಧೆ, ವಿಷಬಾಧೆ ಇವುಗಳಿಂದ ಸಂರಕ್ಷಣೆ ಮಾಡುತ್ತಿದೆ. ಕೋಟಿ ಸೂರ್ಯಗಳ ತೇಜದಂತೆ ಈ ಮುಖದ ತೇಜವಿದೆ. ವರಾಹ ಹನುಮಂತನ ಇನ್ನೊಂದು ಮುಖ. ಇದು ಉತ್ತರ ದಿಕ್ಕಿನಲ್ಲಿದ್ದು ಇದರ ಕಾರ್ಯವು ಮುಖ್ಯವಾಗಿ ಪ್ರಗತಿ, ಧನ ಸಂಪತ್ತು ಮತ್ತು ಸುಖೋಪಭೋಗವನ್ನು ನೀಡುವುದು. ಪುತ್ರ ಪೌತ್ರಾದಿಗಳ ವೃದ್ಧಿ ಮಾಡುವುದಿರುತ್ತದೆ. ಲಕ್ಷ್ಮಣನಿಗೆ ಶಕ್ತಿ ಬೇಕಾಗಿದ್ದಾಗ ಈ ಮುಖವು ಅವನಿಗೆ ಜೀವನದಾನ ನೀಡಿತ್ತು ಮತ್ತು ಲಂಕೆಯನ್ನು ದಹಿಸಿತ್ತು. ಓಂ ಶ್ರೀ ಆಂಜನೇಯ ಪ್ರಭಾದಿವ್ಯಕಾಯ. ಹನುಮನ 5ನೇ ಮುಖ ಹಯಗ್ರೀವ. ಈ ಮುಖವು ಆಕಾಶದೆಡೆಗೆ ಇರುತ್ತದೆ. ಈ ಮುಖದ ಸಂಬಂಧವು ಜ್ಞಾನ ಮತ್ತು ಸಂತತಿ, ಈ ಎರಡು ಸಂಗತಿಗಳೊಂದಿಗೆ ಬರುತ್ತದೆ. ಹನುಮಗಿರಿ ಕ್ಷೇತ್ರದಲ್ಲಿರುವ ಹನುಮನ ಮೂರ್ತಿಯನ್ನು ಏಕಶಿಲೆಯಿಂದ ನಿರ್ಮಿಸಲಾಗಿದೆ. ಅಪೂರ್ವವಾದ ಇಂತಹ ಹನುಮನ ಮೂರ್ತಿಯು ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಾತ್ರವಲ್ಲ, ಬೇರೆಲ್ಲೂ ಕಾಣಸಿಗುವುದಿಲ್ಲ. ಪೂರ್ವದಲ್ಲಿರುವಂತಹ ಕಪಿಮುಖವು ಶತ್ರುಗಳನ್ನು ನಿವಾರಣೆ ಮಾಡೋಸ್ಕರ ಇದೆ, ಹಾಗೂ ದಕ್ಷಿಣಕ್ಕೆ ಇರುವಂತಹ ನರಸಿಂಹಮುಖವು ಯಾವುದೇ ರೀತಿಯ ಶತ್ರುಭಯಗಳನ್ನು ಹಾಗೂ ಸಕಲ ಭೂತ ಪ್ರೇತ ಆದಿಗಳಲ್ಲಿ ಅವುಗಳನ್ನು ನಿವಾರಣೆ ಮಾಡಲಿಕ್ಕೂ ಹಾಗೂ ಭಗವಂತನ ಅನುಗ್ರಹಕ್ಕೂ ರಕ್ಷೆಗೂ ಇದೆ. ಅದೇ ರೀತಿಯಾಗಿ ಪಶ್ಚಿಮ ಮುಖದಲ್ಲಿ ಗರುಡಮುಖನಾಗಿಯೂ ಆಂಜನೇಯನ್ನು ನೆಲೆಸಿದ್ದಾನೆ. ವಿಷ ಸಕಲ ಯಾವುದೇ ರೀತಿಯ ವಿಷಯಗಳಿದ್ದರೂ ಅವುಗಳನ್ನು ನಿವಾರಣೆ ಮಾಡಲಿಕ್ಕೋಸ್ಕರ ಭಗವಂತನ ಅವತರಿಸಿದ್ದಾನೆ. ಉತ್ತರದಲ್ಲಿಯೂ ಆದಿವರಾಹನಾಗಿ ಯಾವುದೇ ಸಕಲ ರೀತಿಯ ಆಸ್ತಿ ವಿವಾದ ಭೂ ವಿಷಯಗಳಲ್ಲಿ ಭಗವಂತನ ಅನುಗ್ರಹ ವರಾಹಸ್ವಾಮಿಯ ಅನುಗ್ರಹ ಪ್ರಾಧಾನ್ಯವಾಗಿದೆ. ಅದೇ ರೀತಿಯಲ್ಲಿ ಊರ್ಧ್ವಮುಖಿಯಾಗಿ ಹಯಗ್ರೀವನಾಗಿ ನೆಲೆಸಿದ್ದಾನೆ ಶ್ರೀ ಪಂಚಮುಖಿ ಆಂಜನೇಯ ಸ್ವಾಮಿಯು. ಭಗವಂತನ ಅನುಗ್ರಹದಿಂದ ಎಲ್ಲವೂ ಒಳ್ಳೆಯರಾಗಿ ಹಾಗೂ ಭಗವಂತನ ರಕ್ಷೆಗೋಸ್ಕರ ಹಯಗ್ರೀವನ ಅವತಾರವೆತ್ತಿದ್ದಾನೆ. ಪುತ್ತೂರಿನ ಈಶ್ವರ ಮಂಗಳ ಪ್ರದೇಶದಲ್ಲಿರುವ ಹನುಮಗಿರಿ ದೇವಾಲಯ ಅತ್ಯಂತ ಕಾರುಣಿಕ ಶಕ್ತಿಯನ್ನು ಹೊಂದಿದೆ. ಅತುಲನೀಯ ಪರಾಕ್ರಮದ ನೆಲೆಯಾಗಿರುವ ಈ ಮುಖ್ಯ ಪ್ರಾಣ ಬಲ ಬುದ್ಧಿ ಜ್ಞಾನವನ್ನು ಕೊಟ್ಟು ಅಜ್ಞಾನ, ಕ್ಲೇಶ, ಭ್ರಮೆ, ರಾಗ, ದ್ವೇಷ ಮುಂತಾದ ವಿಕಾರಗಳನ್ನು ಹೋಗಲಾಡಿಸುವ ಮಹಾಶಕ್ತಿಯಾಗಿದ್ದಾನೆ. ಎಷ್ಟೇ ಕಠಿಣ ಕಾರ್ಯಗಳಿದ್ದರೂ ಅದನ್ನು ಪರಿಹರಿಸಿ ಭಕ್ತರ ನೋವಿಗೆ ಸ್ಪಂದಿಸುವ ಕರುಣಾಮಯಿ ಇಲ್ಲಿ ನೆಲೆಯಾಗಿರುವ ಮುಖ್ಯ ಪ್ರಾಣ. ಒಟ್ಟಿನಲ್ಲಿ ನಂಬಿ ಬಂದ ಭಕ್ತರ ಮನೋರಥವನ್ನು ಈಡೇರಿಸುತ್ತಾ ಜನತೆಯ ನಿತ್ಯ ನೈಮಿತ್ತಿಕ ಪೂಜೆ ಅರ್ಚನೆಗಳ ದಿವ್ಯ ತಾಣವಾಗಿದೆ ಪುತ್ತೂರಿನ ಈಶ್ವರ ಮಂಗಳ ಪ್ರದೇಶದಲ್ಲಿರುವ ಹನುಮಗಿರಿ ದೇವಾಲಯ. ಲೋಕ ಕಲ್ಯಾಣಕ್ಕಾಗಿ ನೆಲೆ ನಿಂತಿರುವ ಈ ಹನುಮನ ದೇವಾಲಯ ಅನೇಕ ವೈಶಿಷ್ಟ್ಯಗಳಿಂದ ಕೂಡಿದೆ. ನೋಡಿದ್ರಲ್ಲ ವೀಕ್ಷಕರೇ, ಮಹತ್ತರವಾದ ಪ್ರತಾಪ ಮತ್ತು ತೇಜಸ್ಸಿನಿಂದ ಕೂಡಿದ ಹನುಮನ ಮಹಿಮೆ ಏನು ಅನ್ನೋದನ್ನ. ಕ್ಷೇತ್ರದಲ್ಲಿ ಶರಣು ಬಂದ ಭಕ್ತರ ಮನದ ಇಷ್ಟಾರ್ಥಗಳನ್ನು ಕರುಣಿಸುವ ಈ ಕರುಣಾಮಯಿಯ ಶಕ್ತಿ ಅನಂತವಾದುದು.
ಕ್ಷೇತ್ರದಲ್ಲಿರುವ ಪಂಚಮುಖಿ ಹನುಮನೊಂದಿಗೆ ಇಲ್ಲಿ ಕೋದಂಡ ರಾಮನ ಶಕ್ತಿಯೂ ಕೂಡ ಇದೆ. ವೀಕ್ಷಕರೇ, ಶ್ರೀ ಹನುಮಗಿರಿ ಈಶ್ವರಮಂಗಳ ದೇವಾಲಯದಲ್ಲಿ ಹನುಮಂತನ ಜೊತೆಗೆ ಕೋದಂಡ ರಾಮನ ಶಕ್ತಿಯೂ ಕೂಡ ಬಲವಾಗಿದೆ. ಹನುಮನೊಂದಿಗೆ ಶ್ರೀರಾಮನೆಂಬ ಮಹಾಶಕ್ತಿಯು ಇಲ್ಲಿ ಸತ್ಯ ಧರ್ಮದ ರಕ್ಷಣೆ ಮಾಡುತ್ತಾ ಸದ್ಭಕ್ತರನ್ನ ಪೊರೆಯುತ್ತಿದೆ. ಕ್ಷೇತ್ರದ ಅಪರಿಮಿತ ಶಕ್ತಿಗೆ ಅನೇಕ ಸಂಖ್ಯೆಯಲ್ಲಿ ಸದ್ಭಕ್ತರು ಕ್ಷೇತ್ರದತ್ತ ಧಾವಿಸಿ ಬರ್ತಾರೆ. ಜನರ ಕಷ್ಟ ಕೋಟಲೆಗಳನ್ನ ದೂರೀಕರಿಸಿ ಮೂರು ಲೋಕವನ್ನ ಶೋಭಾಯಮಾನವಾಗಿಸಿದ ಕೀರ್ತಿ ಹನುಮಗಿರಿಯಲ್ಲಿ ನೆಲೆ ನಿಂತಿರುವ ಶ್ರೀರಾಮನಿಗೆ ಸಲ್ಲತ್ತೆ. ಹೌದು, ಎಲ್ಲಿ ರಾಮನಿದ್ದಾನೋ ಅಲ್ಲಿ ಹನುಮನಿದ್ದಾನೆ, ಎಲ್ಲಿ ಹನುಮನಿದ್ದಾನೋ ಅಲ್ಲಿ ರಾಮನಿದ್ದಾನೆ. ರಾಮ ಹನುಮರದ್ದು ಅವಿನಾಭಾವ ಸಂಬಂಧ. ರಾಮ ಹನುಮರ ಮಹಿಮಾತಿಶಯಗಳಿಂದ ಕೂಡಿದ ದಿವ್ಯ ಕ್ಷೇತ್ರವು ಅನೇಕ ವಿಷಯಗಳಲ್ಲಿ ಗಮನೀಯವಾಗಿದೆ. ಶ್ರೀ ಕ್ಷೇತ್ರದಲ್ಲಿ ಹನುಮನ ಶಕ್ತಿಯ ಜೊತೆಗೆ ಕೋದಂಡ ರಾಮನನ್ನು ಪ್ರತಿಷ್ಠೆ ಮಾಡಲಾಗಿದೆ. ಹನುಮನಿರುತ್ತಾನೋ ಅಲ್ಲಿ ಶ್ರೀರಾಮನಿರುತ್ತಾನೆ. ಆ ಕಾರಣದಿಂದ ಹನುಮ ಇರುವ ಇಲ್ಲಿ ತುಂಬ ಹನುಮನಿಗೆ ಪಂಚಮುಖಿ ಆಂಜನೇಯ ತುಂಬ ವಿಶೇಷವಾದದ್ದು. ಆದ್ದರಿಂದ ಶ್ರೀರಾಮನ ಪ್ರತಿಷ್ಠೆಯನ್ನು ಸಹ ಇಲ್ಲಿ ಮಾಡಿದ್ದಾರೆ. ಹನುಮಗಿರಿಯಲ್ಲಿ ರಾಮಾಯಣದ ಪ್ರಮುಖ ಘಟನೆಗಳನ್ನು ಶಿಲೆಯಲ್ಲಿ ಕೆತ್ತಿ ಘಟನೆಯ ವಿವರಗಳನ್ನು ಅಮೃತ ಶಿಲೆಯಲ್ಲಿ ಮುದ್ರಿಸಿ ಅದರೊಂದಿಗೆ ಕ್ರಮಬದ್ಧವಾಗಿ ಜೋಡಿಸಲಾಗಿದೆ. ರಾಮಾಯಣ ಮಾನಸೋದ್ಯಾನದಲ್ಲಿ ಹೆಜ್ಜೆ ಹಾಕಿದರೆ ಇಡೀ ರಾಮಾಯಣದ ಕಥಾನಕವೇ ಕಣ್ಣ ಮುಂದೆ ಬಂದಂತಾಗುತ್ತದೆ. ರಾಮಾಯಣದ ಪ್ರಮುಖ ಘಟನೆಗಳಾದ ಪುತ್ರಕಾಮೇಷ್ಟಿ, ರಾಮ ಭರತ ಲಕ್ಷ್ಮಣ ಶತ್ರುಘ್ನರ ಜನನ, ಯಜ್ಞ ಸಂರಕ್ಷಣೆ ಅಹಲ್ಯೋದ್ಧಾರ, ಸೀತಾ ಸ್ವಯಂವರ, ಭಾರ್ಗವ ಗರ್ವಭಂಗ, ಶ್ರೀರಾಮ ಪಟ್ಟಾಭಿಷೇಕದ ಸಂಕಲ್ಪ, ಶ್ರೀರಾಮ ವನಾಭಿಗಮನ, ಗಂಗೋತ್ತರಣ, ಪಾದುಕಾ ಪ್ರಸಂಗ, ವಿರಾಧನಾ ಶಾಪ ವಿಮೋಚನೆ, ಸಂಜೀವಿನಿ ಪ್ರಯೋಗ, ಇಂದ್ರಜಿತುವಧೆ, ರಾವಣ ಮೋಕ್ಷ, ವಿಭೀಷಣ ಪಟ್ಟಾಭಿಷೇಕ, ಸೀತೆಯ ಅಗ್ನಿಪರೀಕ್ಷೆ, ಶ್ರೀರಾಮ ಪಟ್ಟಾಭಿಷೇಕಗಳನ್ನು ಶಿಲಾಕೃತಿ ಮತ್ತು ವಿವರಣಾ ಫಲಕದಿಂದ ಎಳೆಯಳಿಯಾಗಿ ತೋರಿಸುತ್ತಾರೆ. ರಾಮಾಯಣ ಮತ್ತು ಹನುಮಾಯಣಗಳನ್ನು ಶಿಲ್ಪಕಲಾ ಸೊಗಡಿನ ಮೂಲಕ ಆಸ್ವಾದಿಸುವ ಅವಕಾಶ ಪ್ರಾಯಶಃ ಹನುಮಗಿರಿಯಲ್ಲಿ ಮಾತ್ರ ಕಾಣಬಹುದಾಗಿದೆ. ಬಳಲಿದ ದಿನಗಳಲ್ಲಿ ನೊಂದು ಬೆಂದು ಬಸವಳಿದು ಬಂದು ಜಗದ ಒಡೆಯ ಶ್ರೀರಾಮನ ಮುಂದೆ ನಿಂತು ಕಷ್ಟಗಳನ್ನು ದೂರ ಮಾಡು ಎಂದು ಪ್ರಾರ್ಥಿಸಿದ ಅದೆಷ್ಟೋ ಭಕ್ತರ ಮನದ ಅಭಿಲಾಷೆಗಳು ಈ ಕ್ಷೇತ್ರದಲ್ಲಿ ಈಡೇರಿದ ನಿದರ್ಶನಗಳಿವೆ. ಭಕ್ತರ ಮನದ ಇಷ್ಟಾರ್ಥಗಳನ್ನು ನೆರವೇರಿಸಿಕೊಡುವ ಶ್ರೀ ಹನುಮನು ಈ ಕ್ಷೇತ್ರದಲ್ಲಿ ದೇವರಾಗಿ ಗೋಚರಿಸಿದ್ದಾರೆ ಅನ್ನೋದು ಇಲ್ಲಿಗೆ ಬರುವ ಭಕ್ತರ ಮನದಾಳದ ಮಾತು. ಪುಷ್ಪಾಭಿಷೇಕ ಮತ್ತು ಪಾದುಕೆ ಪೂಜೆ, ತುಂಬ ಶ್ರೀರಾಮನ ಪಾದುಕೆ ಪೂಜೆ ವಿಶೇಷವಾದದ್ದು. ಹರಕೆ ಇದ್ದವರೆಲ್ಲ ಇಲ್ಲಿ ಬಂದು ಪಾದುಕೆಯನ್ನು ಪೂಜೆ ಮಾಡಿಸೋಗಿ ಹೋಗ್ತಾರೆ. ಮತ್ತು ಇಷ್ಟಾರ್ಥಗಳೆಲ್ಲ ನೆರವೇರುತ್ತವೆ ಅಂತ ಇಲ್ಲಿ ವಿಶೇಷ ಧರ್ಮದರ್ಶಿಗಳು ಹೇಳಿದ್ದಾರೆ. ಹಾಗೆ 300 ರೂಪಾಯಿಗೆ ಪುಷ್ಪಾಭಿಷೇಕ ಸೇವೆ ಉಂಟು, ಅದು ನಾವಿಲ್ಲಿ ಅಷ್ಟೋತ್ತರ ಮಾಡುವುದು. ಹಾಗೆ ಮೇಲೆ ಅವರನ್ನು ಸೇವಾರ್ಥಿಗಳನ್ನು ಮೇಲೆ ಕರೆದುಕೊಂಡು ಹೋಗಿ ಅಲ್ಲಿ ಅವರಿಂದಲೇ ಅಷ್ಟೋತ್ತರ, ನಾವು ಕೆಳಗೆಯಿಂದ ಅಷ್ಟೋತ್ತರವನ್ನು ಮಾಡ್ತೇವೆ, ಮೇಲೆಯಿಂದ ಅವರು ಪುಷ್ಪದಿಂದ ಅಭಿಷೇಕ ಮಾಡ್ತಾರೆ. ಇನ್ನು ಶ್ರೀ ಹನುಮಗಿರಿ ಕ್ಷೇತ್ರದ ವಾಸ್ತುಶೈಲಿ ಅತ್ಯದ್ಭುತವಾಗಿದೆ. ಶ್ರೀ ಕ್ಷೇತ್ರದಲ್ಲಿರುವ ಕೋದಂಡರಾಮನ ಸನ್ನಿಧಿಯು ಬಿಲ್ಲು ಬಾಣದ ಆಕಾರವನ್ನು ಹೋಲುತ್ತಿದ್ದು ಅತ್ಯದ್ಭುತವಾಗಿದೆ. ಕ್ಷೇತ್ರದ ಭವ್ಯತೆಯ ಕಲಾಮೆರುಗನ್ನು ಮತ್ತು ಪ್ರಕೃತಿಯ ಸೌಂದರ್ಯವನ್ನು ನೋಡಲು ಎರಡು ಕಣ್ಣುಗಳು ಸಾಲದು ಎನಿಸುತ್ತದೆ. ನೋಡುಗರನ್ನು ಮತ್ತೆ ಮತ್ತೆ ಸೆಳೆಯುವಂತೆ ಮಾಡುವ ಅದ್ಭುತ ಸೌಂದರ್ಯ ಶ್ರೀ ಕ್ಷೇತ್ರಕ್ಕಿದೆ. ಒಮ್ಮೆ ಕ್ಷೇತ್ರಕ್ಕೆ ಬಂದ ಭಕ್ತರನ್ನು ಮತ್ತೆ ಕ್ಷೇತ್ರಕ್ಕೆ ಬರುವಂತೆ ಮಾಡುವ ವಿಶೇಷವಾದ ಶಕ್ತಿಯು ಸನ್ನಿಧಿಗಿದೆ. ಹನುಮಗಿರಿ ಕ್ಷೇತ್ರದಲ್ಲಿ ಆನೆ ಮೊಗದ ಅಂಧಗಾರನಿಗೂ ಉನ್ನತ ಸ್ಥಾನವನ್ನು ನೀಡಲಾಗಿದೆ. ಇಲ್ಲಿ ಪ್ರತಿಷ್ಠಾಪಿಸಲಾಗಿರುವ ಗಣಪನನ್ನು ಬಾಲಗಣಪತಿ ಎಂದು ಕರೆಯುತ್ತಾರೆ. ಪುರಾಣದ ಕಥೆಯಲ್ಲಿ ಹೇಳಿರುವಂತೆ ಹನುಮನು ಒಮ್ಮೆ ಅಸುರರ ಬಂಧನಕ್ಕೆ ಒಳಗಾಗಿದ್ದ ಗಣಪನನ್ನು ಕಾಪಾಡಿದ್ದನಂತೆ. ರಾಕ್ಷಸರಿಂದ ಗಣಪನಿಗೆ ಮುಕ್ತಿ ನೀಡಿದ್ದನಂತೆ. ಅದರ ಪ್ರತೀಕವಾಗಿ ಹನುಮಗಿರಿ ಕ್ಷೇತ್ರದಲ್ಲಿ ಹನುಮ ಮತ್ತು ರಾಮನ ಜೊತೆಯಲ್ಲಿ ಬಾಲಗಣಪತಿಯನ್ನು ಪ್ರತಿಷ್ಠಾಪಿಸಿ ಪೂಜಿಸಲಾಗುತ್ತಿದೆ. ಭಗವಂತನ ಸನ್ನಿಧಾನದಲ್ಲಿ ಶನಿವಾರ ದಿನ
ವಿಶೇಷವಾಗಿ ರಂಗಪೂಜಾ ಆರಾಧನೆಯು ನಡೆಯುತ್ತದೆ. ಭಗವಂತನು ಪ್ರಿಯವಾಗಿ ಭಗವಂತನ ರಥೋತ್ಸವಗಳು, ಪವಮಾನ ರಥೋತ್ಸವ, ಸಹಸ್ರ ದೀಪಾಲಂಕಾರಗಳು ನಡೆಯುತ್ತವೆ. ಭಗವಂತನಿಗೆ ಎಳ್ಳು ದೀಪ ಹಾಗೂ ವೀಳ್ಯದೆಲೆಯ ಅಲಂಕಾರಗಳು, ಪುಷ್ಪಾಲಂಕಾರ, ತುಳಸಿ ಅಲಂಕಾರಗಳು ನಡೆಯುತ್ತವೆ. ಭಗವಂತನ ಆರಾಧನೆಯನ್ನು ಭಕ್ತಾದಿಗಳು ಅತಿ ಹೆಚ್ಚಾಗಿ ಮಾಡುವುದರಿಂದ ಭಕ್ತಾದಿಗಳ ಜಾತಕದಲ್ಲಿ ಬರುವಂತಹ ಶನಿದೋಷಗಳು ಹಾಗೂ ಗ್ರಹಚಾರ ದೋಷಗಳು ನಿವಾರಣೆಯಾಗಿ ಉತ್ತರೋತ್ತರವಾಗಿ ಅಭಿವೃದ್ಧಿಯಾಗುವಂಥದ್ದು. ಭಗವಂತನ ಅನುಗ್ರಹದಿಂದ ಪಾತ್ರರಾದಂತಹ ಸಕಲ ಭಕ್ತಾದಿಗಳು ಭಗವಂತನ ಸನ್ನಿಧಾನಕ್ಕೆ ಶನಿವಾರ ಹಾಗೂ ಭಾನುವಾರ ಯಥೇಚ್ಛವಾಗಿ ಬರುವಂಥವು. ಇನ್ನು ಪುತ್ತೂರಿನ ಈಶ್ವರ ಮಂಗಳ ಪ್ರದೇಶದಲ್ಲಿರುವ ಹನುಮಗಿರಿ ದೇವಾಲಯದಲ್ಲಿ ತ್ರಿಕಾಲ ಪೂಜೆ ರಾಮ ಮತ್ತು ಹನುಮನಿಗೆ ವೈಭವದಿಂದ ನಡೆಯುತ್ತದೆ. ಶನಿವಾರದಂದು ಅಲಂಕೃತ ದೇವರ ಪೂಜೆ ವೈಭವದಿಂದ ಸನ್ನಿಧಿಯಲ್ಲಿ ನಡೆಯುತ್ತದೆ. ನಂದಾದೀಪಕ್ಕೆ ಎಳ್ಳೆಣ್ಣೆ ಹೊಯ್ದರೆ ಸಕಲ ದೋಷ ಪರಿಹಾರವಾಗುತ್ತದೆ ಎಂಬ ಪ್ರತೀತಿ ಶ್ರೀ ಕ್ಷೇತ್ರಕ್ಕಿದೆ. ಗ್ರಹಚಾರ ದೋಷ ನಿವಾರಣೆಗೆ ಎಳ್ಳೆಣ್ಣೆಯನ್ನು ಹನುಮನಿಗೆ ಅರ್ಪಿಸುತ್ತಾರೆ. ಎಳ್ಳೆಣ್ಣೆ ಸೇವೆಯು ಇಲ್ಲಿ ಹನುಮಂತನಿಗೆ ನಡೆಯುವ ಪ್ರಿಯವಾದ ಸೇವೆ. ಈ ಪಂಚಮುಖಿ ಆಂಜನೇಯ ಸ್ವಾಮಿ ಶನಿದೋಷ ನಿವಾರಣೆಗೆ ವಿಶೇಷವಾದಂತಹ ಸನ್ನಿಧಿಯಾಗಿದ್ದು ಇದು ಇಲ್ಲಿ ಬರುವಂತಹ ಸಮಸ್ತ ಭಕ್ತಜನರ ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡುತ್ತಿದೆ. ಹಾಗೆಯೇ ಈ ವರ್ಷ ಈ ಕ್ಷೇತ್ರದಲ್ಲಿ ಸ್ಥಾಪನೆಯಾಗಿರುವಂತಹ ಜಗತ್ತಿನಲ್ಲೇ ಅತಿ ಎತ್ತರವಾದಂತಹ ಕೋದಂಡರಾಮ ದೇವರ ಸನ್ನಿಧಿಯೂ ಸಹಿತ ಈ ಕ್ಷೇತ್ರದಲ್ಲಿದ್ದು ಅದು ಸಹಿತ ಈ ಕ್ಷೇತ್ರಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರನ್ನು ಸೆಳೆಯುತ್ತಿದೆ. ಹಾಗೆಯೇ ಬರುವಂತಹ ಸಮಸ್ತ ಭಕ್ತರು ಸಹಿತ ಇಲ್ಲಿಗೆ ಬಂದು ತಮ್ಮ ಸಮಸ್ತ ಕಷ್ಟ ಕಾರ್ಪಣ್ಯಗಳೆಲ್ಲವನ್ನೂ ಸಹಿತ ಭಗವಂತನಲ್ಲಿ ನಿವೇದನೆಯನ್ನು ಮಾಡಿಕೊಂಡು ಎಲ್ಲವನ್ನೂ ಸಹಿತ ದೂರ ಮಾಡಿಕೊಳ್ಳುವುದರೊಂದಿಗೆ ಸಮಸ್ತ ಸುಖವಾದಂತಹ ಜೀವನವನ್ನು ಈ ಕ್ಷೇತ್ರದ ದೇವರ ಅನುಗ್ರಹದಿಂದ ಸಾಗಿಸುತ್ತಿದ್ದಾರೆ. ಒಟ್ಟಿನಲ್ಲಿ ದುಷ್ಟರನ್ನು ಶಿಕ್ಷಿಸುವ, ಶಿಷ್ಟರನ್ನು ರಕ್ಷಿಸುವ ಹನುಮಂತನ ಅನುಗ್ರಹವಿಲ್ಲದೆ ಯಾವ ಕೆಲಸವೂ ಸಾಗದು. ಪುತ್ತೂರಿನ ಈಶ್ವರ ಮಂಗಳ ಪ್ರದೇಶದಲ್ಲಿರುವ ಹನುಮಗಿರಿ ದೇವಾಲಯದಲ್ಲಿರುವ ಹನುಮ ತನ್ನ ಕಾರಣಿಕದ ಶಕ್ತಿಯಿಂದ ಪ್ರಸಿದ್ಧಿಯನ್ನು ಪಡೆಯುತ್ತಿದೆ. ಹನುಮಗಿರಿಯಲ್ಲಿ ನೆಲೆಯಾಗಿರುವ ಶ್ರೀ ಮುಖ್ಯ ಪ್ರಾಣ ಸರ್ವರಿಗೂ ಮಂಗಳವನ್ನುಂಟು ಮಾಡಲಿ. ನೋಡಿದ್ರಲ್ಲ ವೀಕ್ಷಕರೇ, ಶ್ರೀ ಹನುಮಗಿರಿ ಈಶ್ವರ ಮಂಗಳ ದೇವಾಲಯದ ಮಹಿಮೆಯನ್ನ, ಈ ಮಾರುತಿಯ ಅನಂತ ಅನಂತ ಮಹಿಮೆ ಸನ್ನಿಧಿಗೆ ಆಗಮಿಸುವ ಭಕ್ತರ ಸಂಖ್ಯೆಯನ್ನ ನಿತ್ಯ ಹೆಚ್ಚಿಸುತ್ತಲೇ ಇದೆ. ಕ್ಷೇತ್ರದ ಮಹಿಮೆ ಜಗದ್ವಿಖ್ಯಾತಿಗೊಳ್ಳಲಿ ಅನ್ನುತ್ತಾ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಮುಂದಿನ ವಾರ ಮತ್ತೊಂದು ಇತಿಹಾಸ ಪ್ರಸಿದ್ಧ ದೇವಾಲಯದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೇನೆ. ನಿರಂತರ ಸುದ್ದಿ ಹಾಗೂ ಮನರಂಜನೆಗಾಗಿ ನೋಡ್ತಾ ಇರಿ ದೈಜಿವರ್ಲ್ಡ್ 24/7. ನಮಸ್ಕಾರ.